ನಮ್ಮ ದೇಹದ ಬೆಳವಣಿಗೆಗಾಗಿ ಪ್ರೋಟೀನ್ಗಳು ತುಂಬಾ ಅವಶ್ಯಕ. ಪ್ರೋಟೀನ್ಗಳನ್ನು ನಾವು ದೇಹದ ನಿರ್ಮಾಣ ಕಾರಕಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ಪ್ರೋಟೀನ್ಗಳು ದ್ವಿದಳ ಧಾನ್ಯಗಳಾದಂತಹ ಸೋಯಾಬೀನ್, ಹೆಸರು, ಕಡಲೆ, ತೊಗರಿ ಮುಂತಾದವುಗಳಲ್ಲಿ ಕಂಡುಬರುತ್ತದೆ. ಅದೇ ರೀತಿ ಹಾಲು, ಮೀನು, ಮಾಂಸ, ಮೊಟ್ಟೆಗಳಲ್ಲೂ ಸಹ ಪ್ರೋಟೀನ್ ಯಥೇಚ್ಛವಾಗಿ ಕಂಡುಬರುತ್ತೆ. ಇವತ್ತು ನಾವು ಆಹಾರ ಘಟಕಗಳಲ್ಲಿ ಪ್ರೋಟೀನ್ ಇರುವಿಕೆಯನ್ನು ಪರೀಕ್ಷೆ ಮಾಡಿ ನೋಡೋಣ. ಪ್ರೋಟೀನ್ ಪರೀಕ್ಷೆ ಮಾಡೋದಕ್ಕೆ ನಮಗೆ ತಾಮ್ರದ ಸಲ್ಫೇಟ್ ಬೇಕು, ಆಮೇಲೆ ಸೋಡಿಯಂ ಹೈಡ್ರಾಕ್ಸೈಡ್ ಬೇಕು. ಇವುಗಳ ದ್ರಾವಣವನ್ನು ನಾನು ಈಗಾಗಲೇ ತಯಾರು ಮಾಡಿಕೊಂಡಿದ್ದೇನೆ. ಇದು ತಾಮ್ರ ಸಲ್ಫೇಟ್ ದ್ರಾವಣ, ಅದೇ ರೀತಿ ಇದು ಸೋಡಿಯಂ ಹೈಡ್ರಾಕ್ಸೈಡ್ನ ದ್ರಾವಣ. ಇಲ್ಲಿ ಪ್ರೋಟೀನ್ ಪರೀಕ್ಷೆ ಮಾಡೋದಕ್ಕೆ ನಾವು ಆಹಾರದ ಘಟಕವಾಗಿ ಹಾಲನ್ನು ತೆಗೆದುಕೊಂಡಿದ್ದೀವಿ. ಒಂದು ಡ್ರಾಪರ್ನ ಸಹಾಯದಿಂದ ಒಂದು 2-3 ಹನಿಗಳಷ್ಟು ತಾಮ್ರದ ಸಲ್ಫೇಟನ್ನು ದ್ರಾವಣವನ್ನು ಹಾಲಿನಲ್ಲಿ ಹಾಕೋಣ. ಹಾಲು ನೀಲಿ ಬಣ್ಣಕ್ಕೆ ತಿರುಗಿದೆ. 10 ಹನಿಗಳಷ್ಟು ನಾವು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಹಾಕಿದಾಗ ಹಾಲು ನೇರಳೆ ಬಣ್ಣಕ್ಕೆ ತಿರುಗಿರುವುದನ್ನು ನಾವು ಇಲ್ಲಿ ಕಾಣಬಹುದು. ಇದರಿಂದ ಹಾಲಿನಲ್ಲಿ ಪ್ರೋಟೀನ್ ಇದೆ ಅನ್ನೋದು ನಮಗೆ ಕಂಡುಬರುತ್ತೆ.